ರಾಜಧಾನಿ ಬೆಂಗಳೂರಿನಲ್ಲಿ ಅಗ್ನಿ ಅವಘಡ. ಮೂರು ಅಂತಸ್ತಿನ ಕಟ್ಟಡದ ನೆಲ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಸುಬ್ರಹ್ಮಣ್ಯ ನಗರದ ಪಾರ್ಕ್ ಬಳಿ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಅಗ್ನಿ ಅವಘಡವಾಗಿದೆ. ಮೂರಂತಸ್ತಿನ ಕಟ್ಟಡದ ನೆಲ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸುಬ್ರಹ್ಮಣ್ಯ ನಗರದ ಪಾರ್ಕ್ ಬಳಿಯ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಬೆಂಕಿ ನನೆಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಬೆಂಕಿಯ ತೀವ್ರತೆಗೆ ಇಡೀ ಕಟ್ಟಡಕ್ಕೆ ದಟ್ಟ ಹೊಗೆ ಆವರಿಸಿದೆ. ಕಟ್ಟಡದಲ್ಲಿದ್ದ ಎಲ್ಲರನ್ನು ತೆರವುಗೊಳಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ರಾಜಧಾನಿ ಬೆಂಗಳೂರಿನಲ್ಲಿ ಅಗ್ನಿ ಅವಘಡ. ಮೂರು ಅಂತಸ್ತಿನ ಕಟ್ಟಡದ ನೆಲ ಮಹಡಿ ಧಗ ಧಗ ಹೊತ್ತಿ ಉರಿತಾ ಇರುವ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಬೆಂಕಿಯ ತೀವ್ರತೆ ಇಡೀ ಕಟ್ಟಡಕ್ಕೆ ದಟ್ಟ ಹೊಗೆ ಆವರಿಸಿದೆ. ಸುಬ್ರಹ್ಮಣ್ಯ ನಗರದ ಪಾರ್ಕ್ ಬಳಿಯ ಕಟ್ಟಡದಲ್ಲಿ ಈ ಅವಘಡ ಸಂಭವಿಸಿದೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದರು. ಆ ಕಟ್ಟಡದಲ್ಲಿ ಇದ್ದಂಥವರನ್ನ ಮೊದಲಿಗೆ ತೆರವು ಮಾಡುವ ಕಾರ್ಯ ಮಾಡಿದರು. ಸ್ಥಳದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕಟ್ಟಡಕ್ಕೆ ಬೆಂಕಿ ಹೊತ್ತುಕೊಳ್ತಾ ಇದ್ದ ಹಾಗೆ ಅಕ್ಕಪಕ್ಕದ ನಿವಾಸಿಗಳು ಆತಂಕಕ್ಕೆ ಒಳಗಾದರು. ಎಲ್ಲರೂ ಕೂಡ ಮನೆಯಿಂದ ಹೊರ ಓಡಿ ಬಂದರು. ಸುಬ್ರಹ್ಮಣ್ಯ ನಗರದ ಪಾರ್ಕ್ ಬಳಿಯ ಕಟ್ಟಡ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸಡನ್ ಆಗಿ ಫೈಬರ್ ಐಟಮ್ ಮತ್ತೆ ವುಡ್ ಒಂಚೂರು ಇತ್ತು, ಅದು ಬೆಂಕಿ ಹಚ್ಕೊಂಡಿದೆ. ನಾನು ಒಂಚೂರು ಹೊರಗಡೆ ಇದ್ದೆ. ನನಗೆ 10:30 to 11 ಸುಮಾರಿಗೆ ಫೋನ್ ಬಂತು. ನಾನು ಅದಕ್ಕೆ ಅಷ್ಟರಲ್ಲಿ ನಾನು ಫೋನ್ ಮಾಡಿ ಫೈರ್ ಇಂಜಿನ್ ಅವ್ರನ್ನ ಹಂಗೆ ಕರ್ಕೊಂಡು ಬಂದು ಸ್ವಲ್ಪ ಅಪ್ ಆಗಿದೆ. ಅಪ್ರಾಕ್ಸಿಮೇಟ್ ಎಷ್ಟು ಲಾಸ್ ಆಗಿದೆ ಸರ್? 25 lakhs ಎಬೋ ಆಗಿದೆ ಸರ್. ಇನ್ನು ದೊಡ್ಡ ದೊಡ್ಡ ಡೆಕೋರೇಷನ್ಸ್ ಅಂದರೆ ಹೌದು ಸರ್, ಫಂಕ್ಷನ್ಸ್ಗಳಿಗೆಲ್ಲ ಮಾಡೋದು. ಇದು ಗೋಡನ್ ಆಗಿತ್ತು? ಗೋಡನ್ ಆಗಿತ್ತು. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಷ್ಟೊತ್ತಿಗೆ ನಡೆದಂತಹ ಅವಘಡ ಇದು? ಈ ಬೆಂಕಿ ಅವಘಡಕ್ಕೆ ಕಾರಣ ಏನು ಅಂತ ತಿಳಿದು ಬರ್ತಾ ಇದೆ. ವಿನಾ, ಇದು ಏನು 11 ಗಂಟೆಗೆ ಸರಿ ಸುಮಾರಿಗೆ ಆಗಿರ್ತಕ್ಕಂತಹ ಅವಘಡ. ಕೂಡಲೇ ಅಂದ್ರೆ ಏನು ಅಲ್ಲಿ ಬೆಂಕಿ ಹೊತ್ಕೊಳ್ತಿದ್ದಂತೆ ಪ್ರಮುಖವಾಗಿ ಈ ಒಂದು ಮಾಲೀಕ ಏನಿರ್ತಾರೆ ಬಾಬುಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ವಿಚಾರ ಗೊತ್ತಾಗ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ. ತಿಳಿಸಿ ಸದ್ಯ ಈಗ 2 ಅಗ್ನಿಶಾಮಕ ದಳ ಏನು ದಗದಗಿಸುವಂತಹ ಏನ್ ಬೆಂಕಿಯನ್ನ ನಂದಿಸುವಂತ ಕೆಲಸದಲ್ಲಿ ಪ್ರವೃತ್ತರಾಗಿದ್ದು ಸದ್ಯ ಯಶಸ್ವಿ ಕೂಡ ಆಗಿದ್ದಾರೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಈಗ ಈ ಒಂದು ಘಟನೆಯನ್ನ ನೋಡಿದಾಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣತಕ್ಕಂಥದ್ದು ಏನು ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಘಟನೆ ಸಂಭವಿಸಿದೆ ಅನ್ನೋದನ್ನ ಈಗಾಗಲೇ ಒಂದು ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ತಿಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಮನೆಯಲ್ಲಿ ಒಂದಷ್ಟು ಜನ ವಾಸ ಇದ್ದಾರೆ. ಕೆಳಮಹಡಿಯಲ್ಲಿ 3 ಮಹಡಿ ಅಂತಸ್ತಿನ ಈ ಒಂದು ಬಿಲ್ಡಿಂಗ್ ಇರ್ತಕ್ಕಂಥದ್ದು. ಕೆಳಮಹಡಿಯಲ್ಲಿ ಏನು ಈ ಫೈಬರ್ಗೆ ಅಂದ್ರೆ ಈ ಡೆಕೋರೇಷನ್ ಗೆ ಸಂಬಂಧಪಟ್ಟಂತ ಫೈಬರ್ ಗಳೇನಿರುತ್ತೆ ಆ ಒಂದು ಫೈಬರ್ ಡೆಕೋರೇಟ್ ಗಳನ್ನ ಒಳಗಡೆ ಗೋಡನ್ ಗಣನ್ ಮಾಡ್ಕೊಂಡು ಸ್ಟಾಕ್ ಅನ್ನ ಇಟ್ಟಿರ್ತಾರೆ. ಮೇಲ್ಭಾಗದಲ್ಲಿ 3 ಮನೆಗಳಿರ್ತವೆ, ಅಲ್ಲೆಲ್ಲರೂ ಕೂಡ ವಾಸವಾಗಿದ್ರು. ಸದ್ಯ ಕೂಡಲೇ ಪೊಲೀಸರು ಮತ್ತೆ ಸ್ಥಳೀಯ ಅಂದ್ರೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಮತ್ತೆ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆ ದಟ್ಟ ಹೊಗೆಯಿಂದ ಕುಟುಂಬಸ್ಥರನ್ನೆಲ್ಲರನ್ನೂ ಕೂಡ ಮನೆಯಿಂದ ಹೊರ ಕರ್ಕೊಂಡ್ಬಂದು ತದನಂತರ ಏನು ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ಸದ್ಯ ಯಶಸ್ವಿ ಕೂಡ ಆಗಿರ್ತಕ್ಕಂಥ ಬಹುತೇಕ ಒಂದು 25 ಲಕ್ಷ ರು ಬೆಲೆ ಬಾಳ್ತಕ್ಕಂತಹ ಎಲ್ಲ ಅಂದ್ರೆ ಶಾಮಿಯಾನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೆಕೋರೇಟ್ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರ್ಕಲಾಗಿರ್ತಕ್ಕಂಥದ್ದು. ವೀಣಾ, ಸದ್ಯ ಯಾವುದೇ ರೀತಿಯಂತಹ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.